ಏನೋ ಚುನಾವಣೆ ಘೋಷಣೆ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ಗೆ ಇದೀಗ ಟಿಕೆಟ್ ಟೆನ್ಷನ್ ಶುರುವಾಗ್ತಾ ಇದೆ ಅಭ್ಯರ್ಥಿಗಳ ಎರಡನೇ ಪಟ್ಟಿಗೆ ಅಂತಿಮ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ ಬರೋಬರಿ 100 ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರವನ್ನು ಹುಡುಕ್ತಾ ಇದೆ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಕೈ ನಾಯಕರು ಬಹುತೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಮಧ್ಯೆ ತೀವ್ರ ತರಣ ಅಂತ ಫೈಟ್ ಇದೆ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಮಾಡುವಂತದ್ದು ಇದೆಯಲ್ಲ ಇದು ದೊಡ್ಡ ಸವಾಲ್ ಆಗಿದೆ ಕಾಂಗ್ರೆಸ್ ಗೆ ಈ ಕಾರಣಕ್ಕಾಗಿನೇ ನಾಳೆ ಬೆಂಗಳೂರಿನಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯತಾ ಇದೆ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ನಡೆಯಲಿರುವಂತ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇದು ಈ ಸಭೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಈಗ ಆಲ್ರೆಡಿ 45 ಅಭ್ಯರ್ಥಿಯನ್ನ ಅಂತಿಮಗೊಳಿಸಿದೆ ಕಮಿಟಿ ಸ್ಕ್ರೀನಿಂಗ್ ಕಮಿಟಿಯಿಂದ 45 ಅಭ್ಯರ್ಥಿಗಳ ಅಂತಿಮ ಆಗಿದೆ ಅಲ್ಲಿಗೆ ಬಾಕಿ ಉಳಿದಿರುವಂತದ್ದು ಇನ್ನ 55 ಸೋ ಅದರ ಬಗ್ಗೆ ನಾಳೆ ಸಮಾಲೋಚನೆ ನಡೆಯುತ್ತೆ ಏಪ್ರಿಲ್ 3ನೇ ತಾರೀಕಿನಂದು ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತಂತೆ ದೆಹಲಿಯಲ್ಲಿ ನಡೆಯಲಿರುವಂತ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ಅದು ಏಪ್ರಿಲ್ 5ನೇ ತಾರೀಕಿನಂದು ಎರಡನೇ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಸನ್ನ ಈಗ ಒಂದು ಹಂತಲ್ಲಿ ಕಾಂಗ್ರೆಸ್ ಗೆನೋ 124 ಕ್ಷೇತ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಸದ್ಯದ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿರಬಹುದು ಬಟ್ ಇನ್ನು ಮುಂದೆ ಇರುವಂತದ್ದೇ ಅವರಿಗೆ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅದನ್ನ ಈಗ ನೆರವೇರಿಸುವಂತ ನಿಟ್ಟಿನಲ್ಲಿ ಯಾವ ತರಹದ ಪ್ರಯತ್ನಗಳು ಮೇಲಿನ ಮೇಲೆ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ಅಂತ ಪ್ರಸನ್ನ ಮಲ್ದೇಶ್ ಈಗಾಗಲೇ 124 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತ ಕಾಂಗ್ರೆಸ್ ಇದೀಗ ಇನ್ನುಳಿದಂತ 100 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸತತವಾದಂತ ಮೀಟಿಂಗ್ ಗಳನ್ನು ನಡೆಸ್ತಾ ಇದೆ ಈಗಾಗಲೇ ಒಂದು ಸುತ್ತಿನ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕಳೆದ 2 ದಿನಗಳ ಹಿಂದೆ ಮುಕ್ತಾಯವಾಗಿದೆ ನಾಳೆಯೂ ಕೂಡ ಮತ್ತೊಂದು ಸುತ್ತಿನ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ನಲ್ಲಿ ನಿಗದಿಯಾಗಿದೆ ಈ ಒಂದು ಸಭೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಂದು ಮಹತ್ವದ ನಿರ್ಣಯವನ್ನ ಸ್ಕ್ರೀನಿಂಗ್ ಕಮಿಟಿ ತೆಗೆದುಕೊಳ್ಳಲಿದೆ ಈಗಾಗಲೇ ಉಳಿದಂತ 100 ಕ್ಷೇತ್ರಗಳು ಏನು ಬಾಕಿ ಇತ್ತು ಅದರಲ್ಲಿ ಸುಮಾರು 30 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಪ್ರಬಲ ಪೈಪೋಟ್ ನೀಡಬಹುದಾದಂತ ಮತ್ತು ಗೆಲ್ಲಬಹುದಾದಂತ ಒಂದು 30 ಅಭ್ಯರ್ಥಿಗಳನ್ನ ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಇನ್ನುಳಿದಂತ 70 ಕ್ಷೇತ್ರಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಮತ್ತು ಸೋಲುವಂತ ಪರಿಸ್ಥಿತಿ ಇರುವಂತ ಕ್ಷೇತ್ರಗಳಿದ್ದಾವೆ ಅಂತ ಕ್ಷೇತ್ರಗಳಿಗೂ ಕೂಡ ಒಂದಷ್ಟು ಅಭ್ಯರ್ಥಿಗಳನ್ನ ಪ್ರಬಲವಾಗಿ ಪೈಪೋಟಿ ನೀಡಬಹುದಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಕಸರತ್ತನ್ನ ಇದೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಜೊತೆಗೆ ಸುಮಾರು 70ಕ್ಕೂ ಹೆಚ್ಚು ಕ್ಷೇತ್ರಗಳ ಪೈಕಿ ಹಲವು ಕ್ಷೇತ್ರಗಳಲ್ಲಿ ಎರಡೆರಡು ಪ್ರಬಲ ಪೈಪೋಟಿ ನೀಡ್ತಾ ಇರುವಂತ ಅಭ್ಯರ್ಥಿಗಳಿದ್ದಾರೆ ಅವರನ್ನ ಸಮಾಧಾನಗೊಳಿಸಿ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಂತ ದೊಡ್ಡ ಸವಾಲು ಕೂಡ ಇದೀಗ ಕಾಂಗ್ರೆಸ್ ನಾಯಕರ ಮುಂದಿದೆ ಹೀಗಾಗಿ ನಾಳೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲಿಂದ ಮತ್ತೆ ಎರಡನೇ ಪಟ್ಟಿಯನ್ನ ದೆಹಲಿಗೆ ರವಾನೆ ಮಾಡಲಿಕ್ಕಿರುವಂತಹ ಸ್ಕ್ರೀನಿಂಗ್ ಕಮಿಟಿ ಏಪ್ರಿಲ್ 3ರಂದು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಿಗದಿಯಾಗುವಂತ ಸಾಧ್ಯತೆ ಇದೆ ಏಪ್ರಿಲ್ 3ರಂದು ಕೇಂದ್ರ ಚುನಾವಣಾ ಸಮಿತಿ ಈ ಒಂದು ಸ್ಕ್ರೀನಿಂಗ್ ಕಮಿಟಿಯ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ರೆ ಬಹುತೇಕ ಏಪ್ರಿಲ್ 5ರ ಆಸುಪಾಸಿನಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ 124 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಕೊಂಡು ಕೊಂಚ ನಿರಾಳವಾಗಿರುವಂತಹ ಕಾಂಗ್ರೆಸ್ಗೆ ಈಗ ಎರಡನೇ ಪಟ್ಟಿ ಅಂದ್ರೆ 100 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಂತ ಒಂದು ದೊಡ್ಡ ಸವಾಲಿನಿದೆ ಇದನ್ನ ಹೇಗೆ ಓವರ್ಕಮ್ ಮಾಡುತ್ತೆ ಅನ್ನುವಂತ ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿರೋದ್ರಿಂದಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತವರ ಸಂಖ್ಯೆಯೂ ಕೂಡ ದೊಡ್ಡದಿದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂತವರ ಸಂಖ್ಯೆಯೂ ಕೂಡ ಬಹಳಷ್ಟು ಇರೋದ್ರಿಂದಾಗಿ ಆ ಕ್ಷೇತ್ರಗಳಿಗೆ ಈಗಲೇ ತಕ್ಷಣಕ್ಕೆ ಟಿಕೆಟ್ ಅನ್ನು ಘೋಷಣೆ ಮಾಡದೇ ಇರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಇನ್ನುಳಿದಂತಹ ಗೊಂದಲ ಇರುವಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕರೆಸಿ ಒನ್ ಟು ಒನ್ ಮಾತುಕತೆಯನ್ನ ನಡೆಸಿ ಅವ್ರನ್ನ ಸಮಾಧಾನಗೊಳಿಸಿ ಈ ಒಂದು ಕ್ಷೇತ್ರದ ಸಮಸ್ಯೆಗಳನ್ನ ಗೊಂದಲಗಳನ್ನ ಬಗೆಹರಿಸಬೇಕಂತ ಅನಿವಾರ್ಯತೆ ಕೂಡ ಇದೆ ಇದರ ಜೊತೆಗೆ ಸಿದ್ದರಾಮಯ್ಯನವರ ಬಣ ಒಂದಷ್ಟು ಅಭ್ಯರ್ಥಿಗಳ ಬೆನ್ನೆಲುಬಾಗಿ ನಿಂತಿದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೊಂದಷ್ಟು ಅಭ್ಯರ್ಥಿಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಆ ಗೊಂದಲಗಳನ್ನು ಕೂಡ ಬಗೆಹರಿಸಿಕೊಂಡು 100 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಯಾವಾಗ ಟಿಕೆಟ್ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಮನೆ ಮಾಡಿದೆ ಮಾಲ್ತೇಶ್ ಓಕೆ ಓಕೆ ಅಂದ್ರೆ ಬಹುಶಃ ಈಗ ತರಾತುರಿಯಲ್ಲಿ ಪೂರ್ಣ 100 ಜನರ ಹೆಸರುಗಳನ್ನೇನಾದ್ರೂ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡಿದ್ರೆ ಬಹಳ ಮಂದಿ ಬೇರೆ ಬೇರೆ ಪಕ್ಷಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆಯಾ ಪಕ್ಷಗಳಲ್ಲಿ ಪಟ್ಟಿ ಒಂದು ಹಂತದಲ್ಲಿ ಪ್ರಕಟ ಆಗಲಿ ಆ ನಂತರಲ್ಲಿ ಕಾದ್ ನೋಡೋಣ ಅನ್ನುವಂಥದ್ದನ್ನು ಕೂಡ ಕೆಲ ಕ್ಷೇತ್ರಗಳ ಮಟ್ಟಿಗೆ ಕಾಂಗ್ರೆಸ್ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಅಂತ ಕಾಣಿಸುತ್ತಲ್ಲ ಪ್ರಸನ್ನ ಖಂಡಿತ ಮಲ್ತೇಶ್ ಈಗಾಗಲೇ 124 ಕ್ಷೇತ್ರಗಳ ಏನು ಘೋಷಣೆ ಆಗಿತ್ತು ಅದು ಶಾರ್ಟ್ ಶ್ಯೂರ್ ಅನ್ನುವಂತಹ ಒಂದು ರೀತಿಯಲ್ಲಿ ನಿರ್ಧಾರವನ್ನು ಮಾಡಲಾಗಿತ್ತು
ಆದ್ರೆ ಇನ್ನುಳಿದಂತಹ 100 ಕ್ಷೇತ್ರ ಏನಿತ್ತು ಅದು ಹಲವು ವಿಷಯಗಳಲ್ಲಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಸವಾಲನ್ನೇ ತಂದುಟ್ಟಿತ್ತು. ಹೀಗಾಗಿ ಹೈಕಮಾಂಡ್ ಎಲ್ಲವನ್ನೂ ನಿರ್ಧಾರ ಮಾಡಲಿ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಂದಿದ್ರು. ಒಂದಷ್ಟು ಅಭ್ಯರ್ಥಿಗಳಿಗೆ ಸಿದ್ದರಾಮಯ್ಯ ಬೆಂಬಲವಾಗಿದ್ರು, ಇನ್ನೊಂದಷ್ಟು ಅಭ್ಯರ್ಥಿಗಳಿಗೆ ಡಿ ಕೆ ಶಿವಕುಮಾರ್ ಬೆಂಬಲ ಇದ್ದರಿಂದಾಗಿ ಆ ಗೊಂದಲಗಳು ಮತ್ತಷ್ಟು ತಳ ಸಮುದಾಯಕ್ಕೆ ಮತ್ತು ತಳ ಹಂತದಲ್ಲಿ ಹೋಗಿ ಪಕ್ಷದಲ್ಲಿ ಸಂಘಟನೆಗೆ ತೊಡಕುಂಟಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನ ನಿರ್ಧಾರಕ್ಕೆ ಎಲ್ಲವನ್ನು ಕೂಡ ಬಿಡಲಾಗಿತ್ತು. ಇದೀಗ ಹೈಕಮಾಂಡ್ ಕೂಡ ಆ ಒಂದು ಸ್ಕ್ರೀನಿಂಗ್ ಕಮಿಟಿ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿರುವಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಒಂದು ದೊಡ್ಡ ಸವಾಲನ್ನ ಎದುರಿಸಬೇಕಾಗಿದೆ. ಯಾವುದೇ ರೀತಿಯ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಬಣ ರಾಜಕೀಯಗಳು ಉಳಿದ ಕ್ಷೇತ್ರಗಳಿಗೆ ವ್ಯಾಪಿಸದೇ ಇರೋ ರೀತಿಯಲ್ಲಿ ಇದೀಗ ಒಂದು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಬೇಕಾಗಿದೆ. ಜೊತೆಗೆ ತಕ್ಷಣಕ್ಕೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮತ್ತು ಅಂತವರನ್ನ ಬಿಜೆಪಿ ಹಾಗೂ ಜೆಡಿಎಸ್ ಸಂಪರ್ಕ ಮಾಡಿ ಆ ಒಂದು ಸಮಸ್ಯೆಗಳನ್ನ ಮತ್ತಷ್ಟು ವ್ಯಾಪಕವಾಗುವಂತಹ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಎತ್ತಿರ್ತಾ ಇದ್ದಾರೆ. ಆದ್ರೂ ಕೂಡ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಾಳೆ ನಿಗದಿಯಾಗಿರೋದ್ರಿಂದ ಬಹುತೇಕ ಈಗಾಗಲೇ ಸುಮಾರು 30 ಹೆಚ್ಚು ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ. ಇನ್ನುಳಿದಂತ 70 ಹೆಚ್ಚು ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಬಹುತೇಕ ನಾಳೆ ಮಾಡಿ ಅದನ್ನ ದೆಹಲಿಗೆ ರವಾನೆ ಮಾಡ್ತಾರೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಒಂದು ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಸಮಾನತೆಯನ್ನ ನೋಡಿಕೊಂಡು ಈಗಾಗಲೇ ಒಳಮೀಸಲಾತಿಯನ್ನ ಬಿಜೆಪಿ ಘೋಷಣೆ ಮಾಡಿರೋದ್ರಿಂದಾಗಿ ಅದರ ಪರಿಣಾಮಗಳನ್ನು ಕೂಡ ಎದುರಿಸಬೇಕಂತ ಒಂದು ದೊಡ್ಡ ಸವಾಲು ಕೂಡ ಕಾಂಗ್ರೆಸ್ಗೆ ಇರೋದ್ರಿಂದಾಗಿ ಅದೆಲ್ಲವನ್ನು ಕೂಡ ಗಮನದಲ್ಲಿರಿಸಿಕೊಂಡು ಬಹುತೇಕ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಏಪ್ರಿಲ್ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿಯವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಎರಡನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮಾಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ಪ್ರಸನ್ನ.